ಈ ಚಿಕನ್ ರೆಸಿಪಿನ ಮಿಸ್ ಆಗು ಟ್ರೈ ಮಾಡೋಕೆ ಹೋಗ್ಬಿಡಿ ಒಂದ್ಸತಿ ಏನಾದರೂ ನೀವು ಟ್ರೈ ಮಾಡಿದ್ರೆ ಆಗಿ ಇದಕ್ಕೆ ಅಡಿಕ್ಟ್ ಆಗೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಇದ್ರ ರುಚಿ ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರೊಟ್ಟಿಗೆ ಜೀರಿಗೆ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕಿ ಅದರಲ್ಲಿ ನೀರು ಹಿಂಗೋ ತನಕ ಒಂದು ಸ್ವಲ್ಪ ಬಿಟ್ಟು ಅದಕ್ಕೆ ಇವಾಗ ಕಟ್ ಮಾಡಿರುವಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಿಕನ್ನು ಅರ್ಧ ಕುಕ್ ಆಗೋ ತನಕ ಬಿಟ್ಬಿಡಿ ಈಗ ನಾನು ಇಲ್ಲಿ ತೋರಿಸಿರುವಂಥ ಮಸಾಲೆಗಳನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಒಲೆ ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ ಹುರ್ದಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ ನೀರು ಹಾಕೋಕೆ ಹೋಗಬೇಡಿ ಹಾಗೆ ಡ್ರೈ ಇರಲಿ ಇಂಗ್ರೀಡಿಯೆಂಟ್ಸು ಅದಾದ ನಂತರ ಚಿಕನ್ನು ಒಂದು ಅರ್ಧ ಮುಖಾಲ್ ಕುಕ್ ಆದಮೇಲೆ ನಾವು ಮಾಡಿಕೊಂಡಿರುವಂತಹ ಮಸಾಲಾನ ಹಾಕಿ ನಮಗೆ ಇನ್ನೂ ಖಾರ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಬೇಕು ಅಂತಂದರೆ ನೀರು ಕೂಡ ಹಾಕೋಬೇಕು